ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನನ್ನ ಅತ್ರಿ ಬ್ಲಾಗ್ಸ್ ಇನ್ ಕನ್ನಡ ಚಾನಲ್ಗೆ ಎಲ್ರಿಗೂ ಸುಸ್ವಾಗತ ನಾನಿವತ್ತು ರಿವ್ಯೂ ಮಾಡ್ತಿರೋ ಕಾರು ಹುಂಡೈ ವೆನ್ಯೂ 2022 ಫೇಸ್ ಲಿಫ್ಟ್ ಮಾಡಲು ಇದು 1.5 liter ಡೀಸೆಲ್ SX ವೇರಿಯಂಟು ಈ ಕಾರನ್ನ ರಿವ್ಯೂ ಮಾಡೋಕ್ಕೆ ಮಾಗಡಿ ರೋಡಲ್ಲಿರೋ ಬ್ಲೂ ಹುಂಡೈ ಶೋರೂಮ್ಗೆ ಬಂದಿದ್ದೀನಿ ವೆನ್ಯೂ ಕಾರ್ ಬಿಟ್ಟು ಬೇರೆ ಯಾವುದೇ ಹುಂಡೈ ಕಾರನ್ನ ಬೈ ಮಾಡಬೇಕು ಅಥವಾ ಬೇರೆ ಕಾರ್ ಡೀಟೇಲ್ಸ್ ಬೇಕು ಅಂತಂದರು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿ ಇನ್ನು ಈ ಕಾರ್ಗೆ ಒಂದಿಷ್ಟು ಥಿಂಗ್ಸ್ನ ರಿವೈಸ್ ಮಾಡಿ ಫೀಚರ್ಸ್ನ ಆ್ಯಡ್ ಮಾಡ್ಯಾರೆ ಈ ವೆನ್ಯೂ ಕಾರು ಸಬ್ 4 meter ಕಾಂಪ್ಯಾಕ್ಟ್ SUV ಸೆಗ್ಮೆಂಟ್ಗೆ ಬರುವಂಥದ್ದು ಇದು ಕಾರಿನ ಕೀ ನಿಯೋಸ್ ಮತ್ತು 820 ಥರನೇ ಈ ಕಾರ್ ಕೀ ಕೂಡ ಸೇಮ್ ಇದೆ ಲಾಕ್ ಅನ್ಲಾಕ್ ಬೂಟ್ ಓಪನ್ ಮತ್ತು ಲಾಸ್ಟ್ ಹೋಲ್ಡ್ ಬಟನಿಂದ ಕಾರನ್ನ ಸ್ಟಾರ್ಟ್ ಮಾಡ್ಬೋದು ಕಾರ್ ಲಾಕಲ್ಲಿದ್ದರೂ ಕೂಡ ಇದೊಂದು ಯುನಿಕ್ ಫೀಚರ್ ಆ್ಯಕ್ಚುಲಿ ವೆನ್ಯೂಲ್ಲಿ ಇನ್ನು ಈ ಫೇಸ್ ಲಿಫ್ಟೆಡ್ ಮಾಡಲು ಹೇಗಿದ್ದೀನಿ ಅದನ್ನ ನೋಡಿ ವಾಕ್ ಅರೌಂಡ್ ಮಾಡ್ತೀನಿ ಇನ್ನು ಈ ಕಾರಿನ ಡೈಮೆನ್ಷನ್ಸ್ ನೋಡೋದಾದರೆ 3,995 mm ಲೆಂತ್ 1,770 mm ವಿಡ್ತ್ 1,617 mm ಹೈಟ್ ಇದೆ ವೀಲ್ ಬೇಸು 2,500 mm ಇದೆ ಮತ್ತು ಗ್ರೌಂಡ್ ಕ್ಲಿಯರೆನ್ಸು 190 mm ಕೊಟ್ಟಿದ್ದಾರೆ ಇನ್ನು ಈ ಕಾರಿನ ವೆಯ್ಟು 1,177 kg ಇದೆ ವೆನ್ಯೂನಲ್ಲಿ ಇಂಜಿನ್ ವೈಸು 3 types ಇಂಜಿನ್ ಕೊಟ್ಟಿದ್ದಾರೆ ನಾರ್ಮಲ್ 1.2 liter ಪೆಟ್ರೋಲು 1 liter ಟರ್ಬೋ ಪೆಟ್ರೋಲು ಮತ್ತು 1.5 liter ಡೀಸೆಲ್ ಇಂಜಿನ್ ಆಪ್ಷನ್ ಇದೆ ಟ್ರಾನ್ಸ್ಮಿಷನ್ ವೈಸು ನಾರ್ಮಲ್ ಪೆಟ್ರೋಲ್ಗೆ 5 speed ಮತ್ತು ಡೀಸೆಲ್ಗೆ 6 speed ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಕೊಟ್ಟಿದ್ದಾರೆ 1 liter ಟರ್ಬೋ ಇಂಜಿನ್ಗೆ 6 speed IMT ಮತ್ತು 7 speed DCT ಆಪ್ಷನ್ ಕೊಟ್ಟಿದ್ದಾರೆ ಡ್ಯುಯಲ್ ಟೋನ್ ಆಪ್ಷನು SX-ಅಲ್ಲಿ ಮಾತ್ರ ಇದೆ ಬಟ್ ಡೀಸೆಲಲ್ಲಿ SX ವೇರಿಯಂಟಲ್ಲೂ ಇದೆ ಇನ್ನು ವೇರಿಯಂಟ್ಸ್ ನೋಡೋದಾದರೆ ES, S+, SX ಮತ್ತು SX ಆಪ್ಷನಲ್ ಅಂತ ಇದೆ ಓವರಾಲು 16 variant ಇದೆ ವೆನ್ಯೂ ಲೈನಪ್ಪಲ್ಲಿ ಇನ್ನು ಕಲರ್ ಆಪ್ಷನಲ್ಲಿ 7 color ಇದೆ 6 single ಟೋನ್ಗೆ ಮತ್ತು 1 dual ಟೋನ್ಗೆ ಕೊಟ್ಟಿದ್ದಾರೆ ನಿಮ್ಮ ಮುಂದೆ ಇರೋ ಈ ಕಲರು ಪೋಲಾರ್ ವೈಟ್ ಅಂತ ಇನ್ನು ಈ ಕಾರ್ಗಳ ಪ್ರೈಸಿಂಗ್ ನೋಡೋದಾದರೆ 7,53,000 ಇಂದ 12,72,000 ಇದೆ ಇದೆಲ್ಲ ಎಕ್ಸ್ಶೋರೂಮ್ ಪ್ರೈಸಿಂಗು ಈ ಪರ್ಟಿಕ್ಯುಲರ್ ವೇರಿಯಂಟ್ ಕಾಸ್ಟ್ ಬಂದು 11,42,000 ಇಂಡಿವಿಜುವಲ್ ವೇರಿಯಂಟ್ ಕಾಸ್ಟ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿ ಇನ್ನು ಈ ವೆನ್ಯೂ ಕಾರ್ ಬಿಲ್ಡ್ ಆಗಿರೋದು K2 ಪ್ಲಾಟ್ಫಾರ್ಮ್ ಮೇಲೆ ಈ K2 ಪ್ಲಾಟ್ಫಾರ್ಮ್ಗೆ ಸೂಪರ್ ಬಾಡಿ ಸ್ಟ್ರಕ್ಚರ್ ಕೊಟ್ಟಿದ್ದಾರೆ ಮತ್ತು ಈ K2 ಪ್ಲಾಟ್ಫಾರ್ಮ್ ಬಿಲ್ಡ್ ಆಗಿರೋದು ಅಡ್ವಾನ್ಸ್ ಹೈ ಸ್ಟ್ರೆಂತ್ ಸ್ಟೀಲ್ ಮೇಲೆ ಇದರಿಂದ ಎಕ್ಸ್ಟ್ರೀಮ್ ಗುಡ್ ರಿಜಿಡಿಟಿ ಜೊತೆಗೆ ಒಳ್ಳೆ ಕ್ರ್ಯಾಶ್ ಪರ್ಫಾರ್ಮೆನ್ಸ್ ಕೊಡುತ್ತೆ ಇನ್ನು ಈ ಕಾರ್ ಡಿಸೈನ್ ನೋಡೋದಾದರೆ ಕಾರ್ ಪ್ರೊಫೈಲ್ ಮಾತ್ರ ಸೇಮ್ ಇದೆ ಹಳೆ ವೆನ್ಯೂ ಥರನೇ ಕಾರ್ ಗ್ರಿಲ್ಲು ಅಲಾಯ್ ಡಿಸೈನು ಮತ್ತು ನ್ಯೂ ಟೈಲಮ್ ಡಿಸೈನ್ ಕೊಟ್ಟಿದ್ದಾರೆ ಅಷ್ಟು ಬಿಟ್ಟರೆ ಡಿಸೈನ್ ಆಸ್ಪೆಕ್ಟ್ಸಲ್ಲಿ ಬೇರೆ ಏನೂ ಚೇಂಜಸ್ ಇಲ್ಲ ಹಳೆ ವೆನ್ಯೂ ಥರನೇ ಸ್ವಲ್ಪ ಬಾಕ್ಸಿ ಡಿಸೈನ್ ಜೊತೆಗೆ ಸೇಮ್ ಲೆವೆಲ್ ಕಟ್ಸ್ ಆ್ಯಂಡ್ ಪೀಸಸ್ ಕೊಟ್ಟಿದ್ದಾರೆ ಬಟ್ ಫ್ರಂಟಲ್ಲಿ ಹೊಸ ಗ್ರಿಲ್ ಡಿಸೈನು ಸೈಡಲ್ಲಿ ಹೊಸ ಅಲಾಯ್ ವೀಲ್ ಡಿಸೈನು ಮತ್ತು ರಿಯರಲ್ಲಿ ಟೈಲಮ್ ಡಿಸೈನು ಜೊತೆಗೆ ಫ್ರಂಟ್ ಆ್ಯಂಡ್ ರಿಯರ್ ಬಂಪರಲ್ಲಿ ಕೊಟ್ಟಿರುವಂತಹ 3 horizontal ಲೈನು ಇದೆಲ್ಲ ಕಾರ್ಗೆ ಒಂದು ಸ್ಪೋರ್ಟಿ ಲುಕ್ ಕೊಡ್ತಾ ಇದೆ ಇನ್ನು ಈ ಕಾರಿಗೆ ಎಷ್ಟು ನುಗ್ಗೋತಕ್ಕತ್ತಿದೆ ಅಂತ ನೋಡೋಣ ಬಾನೆಟಲ್ಲಿ ಇರುವಂತಹ ಈ 1.5 liter U2 CRDA 4-cylinder ಡೀಸೆಲ್ ಇಂಜಿನು 100 PS ಪವರ್ ಮತ್ತು 240 Nm ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ ಸೊ ಬೇಸಿಕ್ಲಿ ಡೀಸೆಲ್ ಅಂದ್ರೇ ದಮ್ಮಿರೋ ಗಾಡಿ ಅಂತ ಬಟ್ ಶಾಕಿಂಗ್ ಅಂದರೆ ಇನ್ಸುಲೇಷನ್ ಕೊಟ್ಟಿಲ್ದಿರೋವಂಥದ್ದು ಬಾನೆಟ್ಟಲ್ಲಿ ಕಾರ್ ಹೇಗಿದೆ ಅನ್ನೋದನ್ನ ಎಕ್ಸ್ಟೀರಿಯರಿಂದ ಸ್ಟಾರ್ಟ್ ಮಾಡೋಣ ಬಾನೆಟ್ ಮೇಲೆ 2 ಸೈಡೂ ಸ್ಲೇಟ್ ಕಟ್ಸ್ ಕೊಟ್ಟಿದ್ದಾರೆ ಫ್ರಂಟಿಂದ ಚೇಂಜ್ ಆಗಿರೋದು ಈ ಗ್ರಿಲ್ಲು ಗ್ರಿಲ್ ಪ್ಯಾಟ್ರನ್ನು ಚೇಂಜ್ ಮಾಡ್ಯಾರೆ ಬಟ್ ಈ ಪ್ಯಾಟ್ರನ್ನು ಅಲ್ಕಾಝಾರ್ ಗ್ರಿಲ್ ಪ್ಯಾಟ್ರನ್ಗೆ ಸಿಮಿಲರ್ ಇದೆ ಅಲ್ಕಾಝಾರಲ್ಲಿ ಈ ಬಾರ್ ಟೈಪ್ ಪ್ಯಾಟ್ರನ್ನು ಜಟೌಟ್ ಆಗಿರೋ ಥರ ಇದೆ ಬಟ್ ಇದರಲ್ಲಿ ನಾರ್ಮಲ್ ವೇಲ್ ಇದೆ ಎಕ್ಸಾಕ್ಟ್ ಸೇಮ್ ರೆಪ್ಲಿಕಾ ಅಲ್ಲದೆ ಇದ್ರೂ ಸಿಮಿಲರ್ ಪ್ಯಾಟ್ರನ್ ಇದೆ ಗ್ರಿಲ್ನ ಕ್ರೋಮಲ್ಲೇ ಕೊಟ್ಟಿದ್ರೂ ಸ್ವಲ್ಪ ಬ್ಲ್ಯಾಕ್ ಟಚ್ ಕೊಟ್ಟಿದ್ದಾರೆ ಕ್ರೋಮಲ್ಲೇ ಹುಂಡೈ ಲೋಗೋ ಕೊಟ್ಟಿದ್ದಾರೆ ಈ ಪಾರ್ಟ್ನ 3 splitter ಥರ ಕೊಟ್ಟಿದ್ದಾರೆ ಒಂದರಲ್ಲಿ ಸಮ್ ಟೆಕ್ಸ್ಚರ್ ಪ್ಯಾಟ್ರನ್ ಕೊಟ್ಟಿದ್ದಾರೆ ಮತ್ತು ಇನ್ನೊಂದರಲ್ಲಿ ಹ್ಯಾಲೋಜನ್ ಇಂಡಿಕೇಟರ್ ಕೊಟ್ಟಿದ್ದಾರೆ ಮತ್ತು ಇನ್ನೊಂದರಲ್ಲಿ ಏನೂ ಕೊಟ್ಟಿಲ್ಲ LED DRL ಇದು ಸ್ಕ್ವೇರಿಷ್ ಸರ್ಕ್ಯುಲರ್ ಶೇಪಲ್ಲಿದೆ LED ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಕೊಟ್ಟಿದ್ದಾರೆ ಮತ್ತು ಈ ಲ್ಯಾಂಪು ಬ್ರೈಟ್ ಸಹ ಇದೆ ಬಟ್ ಕಾರ್ನರಿಂಗ್ ಲ್ಯಾಂಪ್ಸು ಹ್ಯಾಲೋಜನಲ್ಲಿದೆ ಮತ್ತು ಯೆಲ್ಲೋ ಲೈಟ್ ಕೊಟ್ಟಿದ್ದಾರೆ ಅದಕ್ಕೆ ಟೋಯಿಂಗ್ ಹುಕ್ ಇದು ಮತ್ತು ಹಿಂದೆನೂ ಟೋಯಿಂಗ್ ಹುಕ್ನ ಕೊಟ್ಟಿದ್ದಾರೆ ಒಳ್ಳೆ ಕನ್ವೀನಿಯಂಟ್ ಥಿಂಗ್ ಇದೆ ಆ್ಯಕ್ಚುಲಿ ಬಂಪರಲ್ಲಿ ಹಾರಿಜಾಂಟಲ್ 3 line ಪ್ಯಾಟ್ರನ್ ಕೊಟ್ಟಿದ್ದಾರೆ ಸ್ಪೋರ್ಟಿ ಲುಕ್ಕಿಗೆ ಮತ್ತು ಈ ಲೈನ್ಸು ಅನದರ್ ಎಂಡ್ ಆಫ್ ದ ಬಂಪರ್ವರೆಗೂ ಎಕ್ಸ್ಟೆಂಡ್ ಆಗಿದೆ ಸ್ಕಿಡ್ ಪ್ಲೇಟ್ ಕೊಟ್ಟಿದ್ದಾರೆ ಡ್ಯಾಮೇಜ್ ಪ್ರಿವೆಂಟ್ ಮಾಡೋಕ್ಕೆ ಅಂತ ಬ್ಯಾಡ್ ರೋಡ್ಸಲ್ಲಿ ಸೊ ಹಳೆ ವೆನ್ಯೂ ಕಂಪೇರ್ ಮಾಡಿದ್ರೆ ಈ ಕಾರ್ಗೆ ಫ್ರಂಟಿಂದ ಸ್ಪೋರ್ಟಿ ಲುಕ್ ಬಂದಿದೆ ವೀಲ್ ಕ್ಲಾಡಿಂಗ್ ಕೊಟ್ಟಿದ್ದಾರೆ ನ್ಯೂ ಅಲಾಯ್ ಡಿಸೈನ್ ಇದು ವೆನ್ಯೂಲಿ
ಟೈರ್ ಸೈಜ್ ಬಂದು 215/60 R16 ಇಂಚ್ ಕೊಟ್ಟಿದ್ದಾರೆ. ನನಗೆ ಈ ಅಲಾಯ್ ಪ್ಯಾಟ್ರನ್ ಕೂಡ i20 ಎನ್ಲೈನ್ ಕಾರ್ ಅಲಾಯ್ ಡಿಸೈನ್ಗೆ ಸಿಮಿಲರ್ ಇದೆ ಅಂತ ಅನ್ನಿಸ್ತು. ಬಟ್ ಕಾರ್ಗೆ ಒಂದು ಸ್ಪೋರ್ಟಿ ಲುಕ್ ಕೊಡ್ತಾ ಇದೆ ಈ ಅಲಾಯ್ ವೀಲ್ ಡಿಸೈನು. ಸೆಂಟರಲ್ಲಿ ಹುಂಡೈ ಲೋಗೋ ಇದೆ. ಫ್ರಂಟು ಡಿಸ್ಕ್ ಬ್ರೇಕ್ ಕೊಟ್ಟಿದ್ದಾರೆ. ಒಳ್ಳೆ ಗ್ರಿಪ್ಗೆ ಅಂತ ಸಿಎಟ್ ಟೈರ್ಸ್ ಕೊಟ್ಟಿದ್ದಾರೆ. ಬಾಡಿ ಕ್ಲಾಡಿಂಗ್ ಕೊಟ್ಟಿದ್ದಾರೆ. 190mm ಗ್ರೌಂಡ್ ಕ್ಲಿಯರೆನ್ಸ್ ನೋಡ್ಬೋದು ನೀವು. ಮಿರರ್ನ ಬಾಡಿ ಕಲರಲ್ಲೇ ಕೊಟ್ಟಿದ್ದಾರೆ. ಟರ್ನ್ ಇಂಡಿಕೇಟರ್ಸು ಇದರಲ್ಲೇ ಕೊಟ್ಟಿದ್ದಾರೆ. ಲೋಯರ್ ಹಾಫ್ನ ಬ್ಲ್ಯಾಕಲ್ಲಿ ಕೊಟ್ಟಿದ್ದಾರೆ. ಹೊಸ ಫೀಚರ್ ಇದು ಪಡಲ್ ಲ್ಯಾಂಪು, ನೈಟ್ ಟೈಮಲ್ಲಿ ಲೈಟ್ನ ಪ್ರೊಜೆಕ್ಟ್ ಮಾಡುತ್ತೆ, ಸೊ ದಟ್ ಇನ್ ಆ್ಯಂಡ್ ಔಟ್ಗೆ ಈಸಿ. ಮಿರರ್ಗೆ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಮತ್ತು ಫೋಲ್ಡಬಲ್ ಫಂಕ್ಷನ್ ಕೊಟ್ಟಿದ್ದಾರೆ. ಎ ಪಿಲ್ಲರ್ನ ಗ್ಲಾಸ್ ಬ್ಲ್ಯಾಕಲ್ಲಿ ಕೊಟ್ಟಿದ್ದಾರೆ ಮತ್ತು ಬಿ ಪಿಲ್ಲರ್ನ ಮ್ಯಾಟ್ ಬ್ಲ್ಯಾಕಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಕ್ವಾರ್ಟರ್ ಗ್ಲಾಸ್ ಕೊಟ್ಟಿದ್ದಾರೆ, ಜೊತೆಗೆ ಫ್ರಂಟ್ ವೈಪರು ಸಿಂಗಲ್ ಬ್ಲೇಡ್ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಎರಡು ನಾಜಲ್ ಕೊಟ್ಟಿದ್ದಾರೆ ವಿಂಡ್ಚಿಲ್ ಸ್ಪ್ರೇಗೆ. ಹಿಡನ್ ಆಗಿದೆ ಇದು, ಆ್ಯಕ್ಚುಲಿ ನಿಮಗೆ ಕಾಣ್ತಿದೆಯೋ ಇಲ್ವೋ ಗೊತ್ತಾಗ್ತಿಲ್ಲ, ಬಟ್ ಎರಡು ನಾಜಲ್ ಅಂತೂ ಇದೆ ಇಲ್ಲಿ. ಇಲ್ಲಿ ಯಾವುದೇ ಥರದ ಸೆನ್ಸರ್ಸ್ ಕೊಟ್ಟಿಲ್ಲ, ಸೊ ರೇನ್ ಸೆನ್ಸಿಂಗ್ ವೈಪರ್ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಫೆಂಡರಿಂದ ಡೋರ್ ಥ್ರೂ ಶಾರ್ಪ್ ಲೈನ್ ಕೊಟ್ಟಿದ್ದಾರೆ ಏರೋಡೈನಾಮಿಕ್ಸ್ಗೆ. ಡೋರ್ ಹ್ಯಾಂಡಲು ಬಾಡಿ ಕಲರಲ್ಲೇ ಕೊಟ್ಟಿದ್ದಾರೆ, ಜೊತೆಗೆ ರಿಕ್ವೆಸ್ಟ್ ಸೆನ್ಸರ್ ಸಹ ಇದೆ. ಕೀ ಸ್ಲಾಟ್ ಕೂಡ ಕೊಟ್ಟಿದ್ದಾರೆ ಮ್ಯಾನ್ಯುಲಿ ಡೋರ್ ಓಪನ್ ಮಾಡೋಕ್ಕೆ. ರೂಫ್ಗೆ ಹೌದು ಅನ್ನೋಷ್ಟು ಸ್ಲೋಪಿಂಗ್ ಡಿಸೈನ್ ಕೊಟ್ಟಿದ್ದಾರೆ, ಮತ್ತು ಶಾರ್ಪ್ ಪಿನ್ ಹ್ಯಾಂಡನ್ನು ಕೊಟ್ಟಿದ್ದಾರೆ. ಏರೋಡೈನಾಮಿಕ್ಸ್ಗೆ ಕಟ್ಸ್ ಲೈನ್ಸ್ ಕೊಟ್ಟಿದ್ದಾರೆ ರೂಫ್ ಮೇಲೆ. ಇಲ್ಲೂ ವೀಲ್ ಕ್ಲೇಡಿಂಗ್ ಕೊಟ್ಟಿದ್ದಾರೆ. ಫ್ರಂಟ್ದಷ್ಟೇ ಸೇಮ್ ಸೈಜ್ ಇದೆ ರಿಯರ್ ಟೈರ್ದು ಕೂಡ, ಬಟ್ ರಿಯರ್ಗೆ ಡ್ರಮ್ ಬ್ರೇಕ್ ಕೊಟ್ಟಿದ್ದಾರೆ. ಇನ್ನು ರಿಯರ್ ಸೆಕ್ಷನ್ಗೆ ಬಂದರೆ ಮೇಜರ್ ಹೈಲೈಟ್ ಇಲ್ಲಿ ಟೈಲ್ ಲ್ಯಾಂಪು. ಹೊಸ ಡಿಸೈನ್ ಕೊಟ್ಟಿದ್ದಾರೆ ಟೈಲ್ ಲ್ಯಾಂಪ್ಗೆ. ಡಿಸೈನ್ ಮಾತ್ರ ಸಖತ್ ಸ್ಟ್ರೈಕಿಂಗ್ ಆಗಿದೆ. ಡೇ ಟೈಮಲ್ಲಿ ಅಷ್ಟು ಗೊತ್ತಾಗದಿದ್ರು ನೈಟ್ ಟೈಮಲ್ಲಿ ಮಾತ್ರ ಸಖತ್ತಾಗಿ ಕಾಣುತ್ತೆ ಈ ಟೈಲ್ ಲ್ಯಾಂಪ್ ಲೈಟು. ಸೈಡ್ಗೆ ಎಕ್ಸ್ಟೆಂಡ್ ಆಗಿರೋ ಇದು ರಿಫ್ಲೆಕ್ಟರ್ ಅನಿಸುತ್ತೆ. ಈ ಎಲ್ ಇ ಡಿ ಟೈಲ್ ಲ್ಯಾಂಪ್ನ ಕನೆಕ್ಟಿಂಗ್ ಟೈಲ್ ಲ್ಯಾಂಪ್ ಅಂತ ಅನ್ಬೋದು, ಬಿಕಾಸ್ ಒಂದು ಎಂಡಿಂದ ಇನ್ನೊಂದು ಎಂಡ್ಗೆ ಎಕ್ಸ್ಟೆಂಡ್ ಆಗಿದೆ. ಇದು ಇಂಡಿಕೇಟರು, ಹ್ಯಾಲೋಜನಲ್ಲಿ ಕೊಟ್ಟಿದ್ದಾರೆ. ಮತ್ತು ಇದ್ರ ಶೇಪು ರೆಕ್ಟ್ಯಾಂಗಲಲ್ಲಿ ಕೊಟ್ಟಿದ್ದಾರೆ. ಬ್ರೇಕ್ ಲೈಟ್ ಕೂಡ ಹ್ಯಾಲೋಜನಲ್ಲಿ ಕೊಟ್ಟಿದ್ದಾರೆ, ಬಟ್ ಇದು ಎಕ್ಸ್ಟೆಂಡೆಡ್ ಹೆಕ್ಸಾಗನ್ ಶೇಪಲ್ಲಿದೆ. ಫ್ರಂಟ್ ಬಂಪರಲ್ಲಿ ಕೊಟ್ಟಿರೋ ಸೇಮ್ 3 ಹಾರಿಜಾಂಟಲ್ ಲೈನು ಇಲ್ಲೂ ಕೊಟ್ಟಿದ್ದಾರೆ. ಇಲ್ಲಿ ಟೈಲ್ ಲ್ಯಾಂಪ್ ಮೇಲೆ ಗ್ಲಾಸ್ ಬ್ಲ್ಯಾಕಲ್ಲಿ ಫಿನಿಶ್ ಮಾಡಿದ್ದಾರೆ. ರಿಯರ್ ವೈಪರ್ ಕೊಟ್ಟಿದ್ದಾರೆ, ರಿಯರ್ ಡಿಫಾಗರ್ ಇದು, ಹೈ ಮೌಂಟೆಡ್ ಸ್ಟಾಪ್ ಲ್ಯಾಂಪ್ ಕೊಟ್ಟಿದ್ದಾರೆ, ವಿಂಡ್ಶೀಲ್ಡ್ ಸ್ಪ್ರೇ ಸಹ ಕೊಟ್ಟಿದ್ದಾರೆ. ಕ್ರೋಮಲ್ಲಿ ಹುಂಡೈ ಲೋಗೋ ಕೊಟ್ಟಿದ್ದಾರೆ. ಕೆಳಗೆ ದೊಡ್ಡದಾಗಿ ವೆನ್ಯೂ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ. ರಿಯರ್ ಕ್ಯಾಮ್ರಾ ಕೆಳಗೆ ಇಲ್ಲಿ ಕೊಟ್ಟಿದ್ದಾರೆ. ವೇರಿಯಂಟ್ ಬ್ಯಾಡ್ಜಿಂಗ್ ಸಹ ಇದೆ ಇಲ್ಲಿ. ಸಿಮಿಟ್ರಿ ಪ್ಯಾಟ್ರನ್ಗೆ ಸೇಮ್ ಡಿಸೈನ್ ಕೊಟ್ಟಿದ್ದಾರೆ ರಿಯರಲ್ಲೂ, ಫ್ರಂಟ್ ಥರನೇ. ಇದು ರಿಫ್ಲೆಕ್ಟರ್ಸ್ ಆ್ಯಕ್ಚುಲಿ, ಬಟ್ ರಿವರ್ಸ್ ಲ್ಯಾಂಪು ಇಲ್ಲಿ ಕೊಟ್ಟಿದ್ದಾರೆ. ಎರಡು ಪಾರ್ಕಿಂಗ್ ಸೆನ್ಸರ್ಸ್ ಕೊಟ್ಟಿದ್ದಾರೆ. ರಿಯರಲ್ಲೂ ಸ್ಕಿಟ್ ಪ್ಲೇಟ್ ಕೊಟ್ಟಿದ್ದಾರೆ ಡ್ಯಾಮೇಜ್ ಪ್ರಿವೆಂಟ್ ಮಾಡೋಕ್ಕೆ. ನಾರ್ಮಲ್ ಎಕ್ಸಾಸ್ಟ್ ಟಿಪ್ ಕೊಟ್ಟಿದ್ದಾರೆ. ಇನ್ನು ಈ ಕಾರ್ಗೆ 45 ಲೀಟರ್ ಫ್ಯೂಯಲ್ ಟ್ಯಾಂಕ್ ಕೊಟ್ಟಿದ್ದಾರೆ. ಕ್ಲೈಮ್ ಮೈಲೇಜ್ ಬಂದು 23.4 KMPL. ಕೋ ಡ್ರೈವರ್ ಸೈಡು ರಿಕ್ವೆಸ್ಟ್ ಸೆನ್ಸರ್ ಕೊಟ್ಟಿಲ್ಲ. ಈ ಮಿರರಲ್ಲೂ ಪಡಾ ಲ್ಯಾಂಪ್ ಕೊಟ್ಟಿದ್ದಾರೆ, ಕಾಸ್ಟ್ ಕಟ್ಟಿಂಗ್ ಮಾಡಿಲ್ಲ ಇಲ್ಲಿ. ಸೊ ಓವರಾಲ್ ಕಾರಿನ ಲುಕ್ಕು ಹಳೆ ವೆನ್ಯೂಗಿನ ನ್ಯೂ ವೆನ್ಯೂ ಅಟ್ರಾಕ್ಟಿವ್ ಆಗಿದೆ ಅಂತ ಹೇಳ್ಬೋದು.
ಇನ್ನು ಈ ಕಾರಿನ ಬೂಟ್ ಸ್ಪೇಸ್ ಎಷ್ಟಿದೆ ಹೇಗಿದೆ ಅಂತ ನೋಡೋಣ. 350 ಲೀಟ್ರ್ ಬೂಟ್ ಇದು, ಒಂದು ರೇಂಜ್ಗೆ ಲಗೇಜ್ ಕ್ಯಾರಿ ಮಾಡ್ಬೋದು. ಬೂಟ್ ಲ್ಯಾಂಪ್ ಕೊಟ್ಟಿದ್ದಾರೆ, ರಿಯರ್ ಸೀಟು 60-40 ಸ್ಪ್ಲಿಟ್ ಕೊಟ್ಟಿದ್ದಾರೆ, ಹೊಸ ಫೀಚರ್ ಇದು. ಇನ್ನು ಸ್ಪೇರ್ ವೀಲು 195/65R 15-inch ಸ್ಟೀಲ್ ವೀಲ್ ಕೊಟ್ಟಿದ್ದಾರೆ, ಯಾವುದೇ ಥರದ ವೈರಿಂಗ್ ಎಕ್ಸ್ಪೋಸ್ ಆಗಿಲ್ಲ. ಸೊ ಚೆನ್ನಾಗಿ ಪ್ಯಾಕೇಜಿಂಗ್ ಮಾಡಿದ್ದಾರೆ. ಪಾರ್ಸೆಲ್ ಟ್ರೇ ಸಹ ಇದೆ. ಇದು ಎಮರ್ಜೆನ್ಸಿ ಎಕ್ಸಿಟ್ಗೆ ಕೊಟ್ಟಿರೋದು. ಇದು ಬೂಟ್ ಓಪನ್ ಬಟನ್ನು, ನಂಬರ್ ಪ್ಲೇಟ್ ಲೈಟ್ ಇದು. ಬೂಟ್ ಕ್ಲೋಸ್ ಮಾಡೋಕ್ಕೆ ಸ್ಲಾಟ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ಓವರಾಲ್ ಬೂಟ್ ಸ್ಪೇಸಲ್ಲಿ ಏನೂ ಚೇಂಜಸ್ ಮಾಡಿಲ್ಲ. ಇನ್ನು ಈ ಕಾರಲ್ಲಿ ಇಂಟೀರಿಯರ್ ಹೇಗಿದೆ ಅಂತ ನೋಡೋಣ. ಡೋರ್ ಆ್ಯಕ್ಚುಲಿ ವೈಡಾಗಿ ಓಪನ್ ಆಗುತ್ತೆ, ಸೊ ಇನ್ನೊಂದು ಡೌಟ್ಗೆ ಈಸಿ ಅಂತ ಅನ್ಕೋತೀನಿ. ಇಲ್ಲಿ ಚೈಲ್ಡ್ ಲಾಕ್ ಕೊಟ್ಟಿದ್ದಾರೆ, ಕೀ ಥ್ರೂ ಲಾಕ್ನ ಆಪ್ರೇಟ್ ಮಾಡಬೇಕು. ಇನ್ನರ್ ಡೋರ್ನ ಡ್ಯುಯಲ್ ಟೋನಲ್ಲಿ ಕೊಟ್ಟಿದ್ದಾರೆ, ಬ್ಲ್ಯಾಕ್ ಮತ್ತು ಬೇಜ್ ಕಾಂಬಿನೇಷನಲ್ಲಿ. ನಾರ್ಮಲ್ ಆರ್ಎಂ ಪ್ಯಾಡ್ ಕೊಟ್ಟಿದ್ದಾರೆ, ಪವರ್ ವಿಂಡೋ ಕಂಟ್ರೋಲ್ ಇದು. ಇನ್ನರ್ ಡೋರ್ ಹ್ಯಾಂಡಲು ಸಿಲ್ವರಲ್ಲಿ ಕೊಟ್ಟಿದ್ದಾರೆ, ಡೋರ್ ಲಾಕ್ ಮತ್ತು ಅನ್ಲಾಕ್ ಇದು. 1 ಲೀಟರ್ ಬಾಟಲು ಆರಾಮಾಗಿ ಇಟ್ಕೋಬೋದು. ಸ್ಪೀಕರ್ ಪ್ಲೇಸ್ಮೆಂಟ್ ಇದು. ರಿಯರ್ ಸೀಟ್ಗೆ ರಿಕ್ಲೈನ್ ಆ್ಯಂಗಲ್ ಚೆನ್ನಾಗಿ ಕೊಟ್ಟಿದ್ದಾರೆ, ಮತ್ತು ರಿಕ್ಲೈನ್ ಆ್ಯಂಗಲ್ಗೆ 2 ಸ್ಟೆಪ್ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಇದೊಂದು ಹೊಸ ಫೀಚರು, ಜೊತೆಗೆ ಕನ್ವೀನಿಯಂಟ್ ಫೀಚರ್ ಕೂಡ. ಸೀಟ್ ಕೂಡ ಡ್ಯುಯಲ್ ಟೋನಲ್ಲೇ ಕೊಟ್ಟಿದ್ದಾರೆ, ಬಟ್ ಫ್ಯಾಬ್ರಿಕ್ ಸೀಟ್ಸ್ ಇದು. ಸೆಂಟರ್ ಆರ್ಮ್ರೆಸ್ಟ್ ಕೂಡ ಕೊಟ್ಟಿದ್ದಾರೆ, ಜೊತೆಗೆ ಅದರಲ್ಲಿ ಕಪ್ ಹೋಲ್ಡರ್ಸ್ ಕೂಡ ಇದೆ. ಟ್ಯಾಕ್ ಸಹ ಕೊಟ್ಟಿದ್ದಾರೆ ಆರ್ಮ್ರೆಸ್ಟ್ ಇನ್ ಆ್ಯಂಡ್ ಔಟ್ಗೆ. ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಕೊಟ್ಟಿದ್ದಾರೆ, ಜೊತೆಗೆ ಐಸೋಫಿಕ್ಸ್ ಆ್ಯಂಕರ್ಸ್ ಕೂಡ ಕೊಟ್ಟಿದ್ದಾರೆ. ಇನ್ನು ರಿಯರ್ ಸೀಟ್ ಕಂಫರ್ಟ್ ಹೇಗಿದೆ ಅಂತ ನೋಡೋಣ. ನೀ ರೂಮು, ಲೆಗ್ ರೂಮು, ಅಂಡರ್ ಥೈ ಸಪೋರ್ಟು ಎಲ್ಲನೂ ಚೆನ್ನಾಗಿದೆ. ಆ್ಯಕ್ಚುಲಿ ಬೆಡ್ರೂಮ್ ಕೂಡ ಸಫಿಷಿಯಂಟ್ ಇದೆ. ಮ್ಯಾಕ್ಸಿಮಮ್ ರಿಕ್ಲೈನ್ ಆ್ಯಂಗಲಲ್ಲಿ ಒಳ್ಳೆ ಸೀಟಿಂಗ್ ಕಂಫರ್ಟ್ ಕೊಡ್ತಾ ಇದೆ. ಮೀಡಿಯಂ ಫಿಟ್ ಇರೋ 3 ಮೆಂಬರ್ಸ್ ಕೂರ್ಬೋದು. ಆ್ಯಕ್ಚುಲಿ ರಿಯರ್ ಸೀಟಲ್ಲಿ ಅಷ್ಟಾಗಿ ಕ್ರ್ಯಾಂಪ್ಡ್ ಅಂತ ಅನ್ಸಲ್ಲ. 2 ವೆಂಟ್ ಕೊಟ್ಟಿದ್ದಾರೆ ಇಲ್ಲಿ, ಮತ್ತು ಬ್ಲೋಯರ್ ಕಂಟ್ರೋಲ್ ಸಹ ಇದೆ. ಡ್ಯುಯಲ್ ಟೈಪ್ ಸಿ ಪೋರ್ಟ್ ಕೊಟ್ಟಿದ್ದಾರೆ, ಇದು ಹೊಸ ಆ್ಯಡ್ ಆನ್ ಫೀಚರ್. ಆ್ಯಕ್ಚುಲಿ ಸೆಂಟ್ರಲ್ಲಿ ದೊಡ್ಡ ಹಂಪ್ ಇದೆ. ಕೊಲ್ಯಾಪ್ಸಬಲ್ ಗ್ರ್ಯಾಬ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಸೆಂಟ್ರಲ್ಲಿ ಕ್ಯಾಬಿನ್ ಲ್ಯಾಂಪ್ ಕೊಟ್ಟಿದ್ದಾರೆ. ವಿಂಡೋ ಏರಿಯಾ ಆ್ಯಕ್ಚುಲಿ ಲಾರ್ಜ್ ಇದೆ, ಸೊ ಸಫಿಷಿಯಂಟ್ ಲೈಟು ಒಳಗೆ ಈಸಿಯಾಗಿ ಬರುತ್ತೆ. ಹೈಟ್ ಅಡ್ಜಸ್ಟಬಲ್ ಫ್ರಂಟ್ ಸೀಟ್ ಬೆಲ್ಟ್ಸ್ ಕೊಟ್ಟಿಲ್ಲ, ಫ್ರಂಟ್ ಸೀಟ್ಸ್ಗೂ ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಕೊಟ್ಟಿದ್ದಾರೆ. ಈ ವೇರಿಯಂಟಲ್ಲಿ ಸನ್ ರೂಫ್ ಕೂಡ ಇದೆ. ಈ ಕಡೆ ಕೋಟ್ ಹೂಕ್ ಕೊಟ್ಟಿದ್ದಾರೆ, ಇನ್ನೊಂದು ಸೈಡ್ ಕೊಟ್ಟಿಲ್ಲ ಅಂತ ಅನ್ಕೋತೀನಿ. ಯಾ ಕೊಟ್ಟಿಲ್ಲ ಆ್ಯಕ್ಚುಲಿ. ಮ್ಯಾಗ್ಝಿನ್ ಹೋಲ್ಡರ್ ಕೊಟ್ಟಿದ್ದಾರೆ, ಮತ್ತು ನೀರೂಮ್ಗೆ ಅಂತ ಸ್ವಲ್ಪ ಒಳಗೆ ಕೊಟ್ಟಿದ್ದಾರೆ ಇದನ್ನ. ಇದು ಮಿನಿಮಮ್ ಲೆಗ್ ರೂಮು, ಮತ್ತು ಇದು ಮಿಡ್ ಲೆಗ್ ರೂಮು, ಮತ್ತು ಇದು ಮ್ಯಾಕ್ಸಿಮಮ್ ಲೆಗ್ ರೂಮು. ಇದು ಡ್ಯಾಶ್ಬೋರ್ಡ್ನ ಲುಕ್ಕು. ಡ್ಯುಯಲ್ ಟೋನ್ ಫಿನಿಶ್ ಕೊಟ್ಟಿದ್ದಾರೆ ಬೇಜ್ ಮತ್ತು ಬ್ಲ್ಯಾಕ್ ಕಾಂಬಿನೇಷನಲ್ಲಿ. ಈ ಡ್ಯುಯಲ್ ಟೋನ್ ಫಿನಿಶು ಒಂದು ಅಟ್ರಾಕ್ಟಿವ್ ಲುಕ್ ಕೊಡ್ತಿದೆ ಡ್ಯಾಶ್ಬೋರ್ಡ್ಗೆ. ಸೊ ಬೇರೆ ಏನೆಲ್ಲ ಫೀಚರ್ಸ್ ಇದೆ ಅನ್ನೋದನ್ನ ಫ್ರಂಟ್ಗೆ ಹೋಗಿ ನೋಡೋಣ. ಫ್ರಂಟ್ ಡೋರ್ ಕೂಡ ಡ್ಯುಯಲ್ ಟೋನಲ್ಲೇ ಕೊಟ್ಟಿದ್ದಾರೆ. ಇದು ಮಿರರ್ ಕಂಟ್ರೋಲ್ಸು, ಸೆಂಟ್ರಲ್ ಲಾಕಿಂಗ್ ಇದು, ಮತ್ತು ವಿಂಡೋ ಕಂಟ್ರೋಲ್ಸ್ ಇದು. ಡ್ರೈವರ್ ವಿಂಡೋಗೆ ಮಾತ್ರ ಒನ್ ಟಚ್ ಅಪ್ ಆ್ಯಂಡ್ ಡೌನ್ ಫಂಕ್ಷನ್ ಕೊಟ್ಟಿದ್ದಾರೆ, ಬಟ್ ಆ್ಯಂಟಿ ಪಿಂಚ್ ಫಂಕ್ಷನ್ ಕೊಟ್ಟಿಲ್ಲ. ಇಲ್ಲೂ ಕೂಡ ಇನ್ನರ್ ಡೋರ್ ಹ್ಯಾಂಡಲು ಸಿಲ್ವರಲ್ಲೇ ಫಿನಿಶ್ ಮಾಡಿದ್ದಾರೆ. ಫಿಟರ್ನ ಡೋರಲ್ಲೇ ಕೊಟ್ಟಿದ್ದಾರೆ. 1 ಲೀಟರ್ ಬಾಟಲ್ಗೆ ಸ್ಪೇಸ್ ಇದೆ. ಸ್ಪೀಕರ್ ಪ್ಲೇಸ್ಮೆಂಟ್ ಇದು. ಸ್ಕಫ್ ಪ್ಲೇಟ್ ಕೊಟ್ಟಿಲ್ಲ. ಇಂಟರ್ನಲ್ ಫ್ಯೂಯಲ್ ಲಿಡ್ ಓಪನರ್ ಇದು. ಡ್ರೈವರ್ ಸೀಟು 8-way ಮ್ಯಾನ್ಯುಲಿ ಅಡ್ಜಸ್ಟಬಲ್ ಕೊಟ್ಟಿದ್ದಾರೆ. ಸೀಟ್ ಹೈಟು, ರಿಕ್ಲೈನ್ ಆ್ಯಂಗಲು, ಹೆಡ್ರೆಸ್ಟ್ ಅಡ್ಜಸ್ಟ್ಮೆಂಟು, ಮತ್ತು ಫ್ರಂಟ್ ಟು ಬ್ಯಾಕ್ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಫ್ರಂಟ್ ಸೀಟ್ ಕೂಡ ಡ್ಯುಯಲ್ ಟೋನಲ್ಲೇ ಕೊಟ್ಟಿದ್ದಾರೆ. ಸೊ ಓವರಾಲ್ ಇಂಟೀರಿಯರು ಫುಲ್ಲಿ ಡ್ಯುಯಲ್ ಟೋನ್ ಥೀಮಲ್ಲೇ ಕ್ಯಾರಿ ಮಾಡಿದ್ದಾರೆ. ವೆಂಟ್ ಸುತ್ತ ಸಿಲ್ವರ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಇದು ಹೆಡ್ಲೈಟ್ ಲೆವೆಲರು. ಇದು ಟ್ರ್ಯಾಕ್ಷನ್ ಕಂಟ್ರೋಲ್ ಬಟನ್ನು. ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್ ಇದು.
ಬಾನೆಟ್ ಓಪನ್ ಲಿವರ್ ಇದು, ಫ್ಯೂಸ್ ಬಾಕ್ಸ್ ಇದು, ಪ್ರಾಪರ್ ಡೆಡ್ ಪೆಡಲ್ ಕೊಟ್ಟಿದ್ದಾರೆ ಸೈಡಲ್ಲಿ. ಇಲ್ಲಿ ಕೆಳಗೆ ನೀಟಾಗಿ ಕನ್ಸೀಲ್ ಮಾಡಿದ್ದಾರೆ ಪಾರ್ಟ್ಸು ವೈರಿಂಗ್ ಎಲ್ಲ. ಸೀಟ್ಗೆ ಸೈಡ್ ಸಪೋರ್ಟ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ಕಾರ್ನರ್ಸಲ್ಲಿ ಎಲ್ಲ ಮ್ಯಾಕ್ಸ್ ಎಕ್ಸ್ಟೆಂಟ್ಗೆ ನಮ್ಮನ್ನ ಹೋಲ್ಡ್ ಮಾಡುತ್ತೆ. ಇದು ಹೊಸ i20ಗೆ ಕೊಟ್ಟಿರೋ ಸೇಮ್ ಡಿಸೈನ್ ಸ್ಟೇರಿಂಗ್ ವೀಲ್ ಇದು. ಟಿಲ್ಟ್ ಅಡ್ಜಸ್ಟ್ಮೆಂಟ್ ಅಷ್ಟೇ ಇರೋದು. ಫ್ಲ್ಯಾಟ್ ಬಾಟಮ್ ಕೊಟ್ಟಿದ್ದಾರೆ ಮತ್ತು ಲೆದರ್ ರ್ಯಾಪಿಡ್ ಸ್ಟೇರಿಂಗ್ ವೀಲ್ ಇದು. ಸೆಂಟ್ರಲ್ಲಿ ಹುಂಡೈ ಲೋಗೋ ಇದೆ. ಲೆಫ್ಟ್ ಸೈಡಲ್ಲಿ ವಾಯ್ಸ್ ಕಮ್ಯಾಂಡ್ ಮತ್ತು ಕಾಲ್ ಜೊತೆ ವಾಲ್ಯೂಮ್ ಕಂಟ್ರೋಲ್ ಮತ್ತು ಇನ್ಫೋಟೈನ್ಮೆಂಟ್ ಮೋಡ್ ಕಂಟ್ರೋಲ್ ಬಟನ್ ಇದು. ಹಾರ್ನ್ ಪ್ಲೇಸ್ಮೆಂಟ್ ಇದು. ರೈಟ್ ಸೈಡಲ್ಲಿ ಕ್ರೂಸ್ ಕಂಟ್ರೋಲ್ಗೆ ಕೊಟ್ಟಿರೋದು ಇದು. ಇದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬಟನ್ನು. ಲೆಫ್ಟ್ ಲಿವರಲ್ಲಿ ವೈಪರ್ ಕಂಟ್ರೋಲ್ ಕೊಟ್ಟಿದ್ದಾರೆ. ರೈಟ್ ಲಿವರಲ್ಲಿ ಇಂಡಿಕೇಟರ್ ಮತ್ತು ಹೆಡ್ಲೈಟ್ ಕಂಟ್ರೋಲ್ ಕೊಟ್ಟಿದ್ದಾರೆ. ಹೆಡ್ಲೈಟ್ಗೆ ಆಟೋಮೆಟಿಕ್ ಫಂಕ್ಷನ್ ಕೊಟ್ಟಿದ್ದಾರೆ. ಸಿ ಶೇಪ್ಡ್ ವೆಂಟ್ ಥರ ಇದೆ ಇದು. 8-inch ಫುಲ್ HD ಟಚ್ ಸ್ಕ್ರೀನ್ ಇದು. ಇಲ್ಲಿ ವಾಲ್ಯೂಮ್ ಬಟನ್ ಮತ್ತು ಇನ್ಫೋಟೈನ್ಮೆಂಟ್ ಕಂಟ್ರೋಲ್ ಜೊತೆಗೆ ಮೋಡ್ ಬಟನ್ ಕೂಡ ಕೊಟ್ಟಿದ್ದಾರೆ. ಹಜಾರ್ಡ್ ಲೈಟ್ ಬಟನ್ ಇದು ಮತ್ತು ಸುತ್ತ ಗ್ಲಾಸ್ ಬ್ಲ್ಯಾಕಲ್ಲಿ ಫಿನಿಶ್ ಮಾಡಿದ್ದಾರೆ. ಈ ಕಾರಲ್ಲಿ ಫುಲ್ಲಿ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಕೊಟ್ಟಿದ್ದಾರೆ. ಮಧ್ಯದಲ್ಲಿ ಡಿಜಿಟಲ್ ಡಿಸ್ಪ್ಲೇ ಇದೆ ಮತ್ತು ಇದು ಒಳ್ಳೆ ಪ್ರೀಮಿಯಂ ಫೀಲ್ ಕೊಡ್ತಾ ಇದೆ. ಆ ಡಿಸ್ಪ್ಲೇಯಲ್ಲಿ ಟೆಂಪ್ರೇಚರ್, ನಂಬರು ಮತ್ತು ಬ್ಲೂರ್ ಟೈಪು ಎಲ್ಲ ತೋರಿಸುತ್ತೆ. ಇದು ಫ್ರಂಟ್ ಡಿಫಾಗರು. ಇದನ್ನ ಆನ್ ಮಾಡಿದಾಗ ಡಿಸ್ಪ್ಲೇಯಲ್ಲಿ ತೋರಿಸುತ್ತೆ, ಬಟ್ ರಿಯರ್ ಡಿಫಾಗರ್ ಆನ್ ಮಾಡಿದಾಗ ತೋರಿಸಲ್ಲ. ವಿಯರ್ಡ್ ಅನ್ನಿಸ್ತು. ಇದು ಟೈಪ್ ಸಿ ಪೋರ್ಟ್ ಇದು. 12-volt ಪೋರ್ಟ್ ಕೊಟ್ಟಿದ್ದಾರೆ. ಇದು USB ಪೋರ್ಟು, ಆ್ಯಪಲ್ ಕಾರ್ಪ್ಲೇ ಮತ್ತು ಆ್ಯಂಡ್ರಾಯ್ಡ್ ಆಟೋ ಕನೆಕ್ಟಿವಿಟಿಗೆ. ಕೆಳಗಡೆ ವೈರ್ಲೆಸ್ ಚಾರ್ಜಿಂಗ್ ಪ್ಯಾಡ್ ಕೊಟ್ಟಿದ್ದಾರೆ. ಒಳ್ಳೆ ಫೀಚರ್ ಇದು ಆ್ಯಕ್ಚುಲಿ. 6-speed ಗೇರ್ ಕೊಟ್ಟಿದ್ದಾರೆ ಈ ಕಾರಲ್ಲಿ. ಗೇರ್ ನಾಬ್ಗೆ ಡಬಲ್ ಸ್ಟಿಚ್ ಕೊಟ್ಟಿದ್ದಾರೆ ಪ್ರೀಮಿಯಂ ಅಪೀಲ್ಗೆ. ಇಲ್ಲಿ ಕೀ ಸ್ಲಾಟ್ ಕೊಟ್ಟಿದ್ದಾರೆ, ಬಟ್ ಟರ್ಬೋ ವೇರಿಯಂಟ್ಸ್ಗೆ ಇಲ್ಲಿ ಡ್ರೈವ್ ಮೋಡ್ ಸೆಲೆಕ್ಟರ್ ಕೊಡ್ತಾರೆ. 2 ಕಪ್ ಹೋಲ್ಡರ್ಸ್ ಕೊಟ್ಟಿದ್ದಾರೆ ಮತ್ತು ಹ್ಯಾಂಡ್ ಬ್ರೇಕ್ನ ಡ್ರೈವರ್ ಸೈಡೇ ಕೊಟ್ಟಿದ್ದಾರೆ. ಡ್ರೈವರ್ ಆರ್ಮ್ ರೆಸ್ಟ್ ಕೊಟ್ಟಿದ್ದಾರೆ ಮತ್ತು ಇದ್ರ ಕೆಳಗಡೆ ಸಣ್ಣ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ, ಬಟ್ ಈ ಆರ್ಮ್ ರೆಸ್ಟು ಅಡ್ಜಸ್ಟಬಲ್ ಅಲ್ಲ. ಇಲ್ಲಿ ಸಣ್ಣ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಮೊಬೈಲ್ ಅಥವಾ ಪೇಪರ್ಸ್ ಅಥವಾ ಕಾಯಿನ್ ಏನಾದರೂ ಇಟ್ಕೋಬೋದು. ಗ್ಲೋವ್ ಬಾಕ್ಸು ಡೀಸೆಂಟ್ ಸೈಜ್ ಇದೆ. ಡಾಕ್ಯುಮೆಂಟ್ ಇಟ್ಕೊಳ್ಳೋಷ್ಟು ಸಫಿಷಿಯಂಟ್ ಇದೆ ಆ್ಯಕ್ಚುಲಿ. ಕೂಲಿಂಗ್ ಫಂಕ್ಷನ್ ಕೂಡ ಕೊಟ್ಟಿದ್ದಾರೆ ಈ ಗ್ಲೋವ್ ಬಾಕ್ಸ್ಗೆ. ಏರ್ ಬ್ಯಾಗ್ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಡ್ರೈವರ್ ಸೈಡ್ ಸನ್ವೈಸರಲ್ಲಿ ಟಿಕೆಟ್ ಹೋಲ್ಡರ್ ಕೊಟ್ಟಿದ್ದಾರೆ. ಮೈಕ್ ಪ್ಲೇಸ್ಮೆಂಟ್ ಇದು. ಫ್ರಂಟ್ ಕ್ಯಾಬಿನ್ ಲ್ಯಾಂಪ್ ಕೊಟ್ಟಿದ್ದಾರೆ ಇಲ್ಲಿ. ಕೋ ಡ್ರೈವರ್ ಸೈಡಲ್ಲಿ ಮಿರರ್ ಕೊಟ್ಟಿದ್ದಾರೆ. ಮ್ಯಾನ್ಯುವಲ್ ಡಿಮ್ಮಿಂಗ್ IRVM ಕೊಟ್ಟಿದ್ದಾರೆ. ಆಟೋಮೆಟಿಕ್ ಡಿಮ್ಮಿಂಗ್ ಕೊಟ್ಟಿದ್ರೆ ಚೆನ್ನಾಗಿರೋದು. ಸನ್ರೂಫ್ ಬ್ಲೈಂಡ್ನ ಮ್ಯಾನ್ಯುವಲಾಗಿ ಓಪನ್ ಮಾಡಬೇಕು, ಸನ್ರೂಫ್ ಜೊತೆ ಆಟೋಮೆಟಿಕ್ಕಾಗಿ ಓಪನ್ ಆಗಲ್ಲ. ಮತ್ತು ಸನ್ರೂಫು ಡೀಸೆಂಟ್ ಸೈಜ್ ಇದೆ. ಸನ್ರೂಫ್ ಓಪನ್ ಮಾಡೋಕ್ಕೆ ಬಟನ್ ಇದು. ಫುಲ್ಲಿ ಓಪನ್ ಆಗೋಕ್ಕೆ ಮತ್ತೆ ಇನ್ನೊಂದ್ಸಲ ಪ್ರೆಸ್ ಮಾಡಬೇಕು. ಸನ್ರೂಫ್ ಕ್ಲೋಸ್ ಆಗೋಕ್ಕೆ ಕಂಟಿನ್ಯೂಸ್ ಆಗಿ ಹಿಡ್ಕೋಬೇಕು, ಇಲ್ಲಾಂದರೆ ಕ್ಲೋಸ್ ಆಗಲ್ಲ. ಒನ್ ಟಚ್ಗೆ ಕ್ಲೋಸ್ ಆಗಬೇಕಿತ್ತು, ಏನಕ್ಕೆ ಆಗ್ತಿಲ್ವೋ ಗೊತ್ತಿಲ್ಲ. ಸೊ ಅವಾಗಲೇ ಹೇಳ್ದಂಗೆ ಮ್ಯಾನ್ಯುವಲಿ ಬ್ಲೈಂಡ್ನ ಕ್ಲೋಸ್ ಮಾಡಬೇಕು. ಮಿರರ್ಸ್ ಆ್ಯಕ್ಚುಲಿ ದೊಡ್ಡದಾಗಿ ಚೆನ್ನಾಗಿದೆ. ಶಾರ್ಟ್ ಡ್ರೈವರ್ಸ್ಗೂ ಕೂಡ ಬಾನೆಟ್ ವಿಸಿಬಲ್ ಇದೆ. ಸೊ ವಿಸಿಬಿಲಿಟಿ ವೈಸು 10/10 ಅಂತ ಹೇಳ್ಬೋದು. ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಡಿಸೈನ್ ಹೊಸದು, ಬಟ್ ಕಿಯಾ ಕರೆನ್ಸ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನೆನಪಾಗತ್ತೆ ಈ ಥರದ್ದು. ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನೋಡಿದಾಗ ಫುಲ್ಲಿ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಇದು. ಸೊ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಆನ್ ಆದಾಗ ಲೆಫ್ಟ್ ಆ್ಯಂಡ್ ರೈಟಲ್ಲಿ ಒಂದು ಗ್ರಾಫಿಕ್ ಬಂದು ಹೋಗುತ್ತೆ. ಸೊ ಆ ಗ್ರಾಫಿಕ್ಸ್ ಪ್ಯಾಟ್ರನ್ನು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಸರೌಂಡ್ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲೂ ಸಿಮಿಟ್ರಿ ಪ್ಯಾಟ್ರನ್ ಮೇಂಟೈನ್ ಮಾಡಿದ್ದಾರೆ. ಲೆಫ್ಟಲ್ಲಿ ಸ್ಪೀಡ್ ತೋರಿಸುತ್ತೆ, ರೈಟಲ್ಲಿ RPM ತೋರಿಸುತ್ತೆ. ಲೆಫ್ಟಲ್ಲಿ ಕೆಳಗಡೆ ಫ್ಯೂಯಲ್ ಮೀಟರ್ ಇದೆ, ರೈಟಲ್ಲಿ ಟೆಂಪ್ರೇಚರ್ ಮೀಟರ್ ಇದೆ. ಮಧ್ಯದಲ್ಲಿ ಬೇರೆ ಡೀಟೇಲ್ಸ್ ಎಲ್ಲ ತೋರಿಸುತ್ತೆ. ಅದ್ರ ಮೇಲ್ಗಡೆ ಡಿಸ್ಟೆನ್ಸ್ ಟು ಎಂಪ್ಟಿ ತೋರಿಸುತ್ತೆ ಮತ್ತು ಕೆಳಗಡೆ ಟೆಂಪ್ರೇಚರ್ ಜೊತೆಗೆ ಓಡೋಮೀಟರ್ ರೀಡಿಂಗ್ ತೋರಿಸುತ್ತೆ. ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬ್ರೌಸ್ ಮಾಡೋಕ್ಕೆ ಬಟನ್ ಇದು.
ಇದರಲ್ಲಿ ಟ್ರಿಪ್ ಎ, ಟ್ರಿಪ್ ಬಿ, ಆವರೇಜ್ ಫ್ಯೂಯಲ್ ಕನ್ಸಂಪ್ಷನ್ನು, ಡಿಸ್ಟೆನ್ಸ್ ಟು ಎಂಪ್ಟಿ, ಡ್ರೈವಿಂಗ್ ಡೀಟೇಲ್ಸ್, ಟ್ರಿಪ್ ಡೀಟೇಲ್ಸ್, ಇನ್ಸ್ಟಂಟೇನಿಯಸ್ ಫ್ಯೂಯಲ್ ಕನ್ಸಂಪ್ಷನ್, ಆವರೇಜ್ ಸ್ಪೀಡ್, ಏರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್, ಡೋರ್ ಅಜರ್ ವಾರ್ನಿಂಗ್, ಎಲ್ಲ ಬೇಕಾಗಿರೋ ಇನ್ಫಾರ್ಮೇಷನ್ನ ಚೆನ್ನಾಗಿ ಲೋಡ್ ಮಾಡ್ಯಾರ ಮುಂಬೈನವರು. ಎಕ್ಸಾಕ್ಟಾಗಿ ಯಾವ ಡೋರ್ ಓಪನ್ ಆಗಿದೆ ಅನ್ನೋದನ್ನ ಸೆಂಟ್ರಲ್ಲಿ ದೊಡ್ಡ ಗ್ರಾಫಿಕ್ಸಲ್ಲಿ ತೋರಿಸುತ್ತೆ. ಇನ್ಫೋಟೈನ್ಮೆಂಟ್ ಸಿಸ್ಟಮ್ಗೆ ಬಂದರೆ 18 inch ನ್ಯೂ HD ಸ್ಕ್ರೀನ್ ಕೊಟ್ಟಿದ್ದಾರೆ. ಸ್ಕ್ರೀನ್ ಬೆಸಲ್ಸು ಒಂದು ರೇಂಜ್ಗೆ ಕಮ್ಮಿ ಇದೆ. ಸ್ಕ್ರೀನ್ ಆನ್ ಆದಾಗ ಯಾವುದೇ ಥರದ ಗ್ರಾಫಿಕ್ಸ್ ತೋರಿಸಲ್ಲ. ಆಲ್ ಮೆನ್ಯೂಗೆ ಹೋದರೆ ಎಲ್ಲ ಸೆಟ್ಟಿಂಗ್ಸ್ ಮತ್ತು ಆಪ್ಷನ್ಸ್ ಇಲ್ಲೇ ಇರುತ್ತೆ. ಫೋನಲ್ಲಿ ಯಾವ ಟೈಪ್ ಕನೆಕ್ಟಿವಿಟಿ ಬೇಕು ಅನ್ನೋದನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಫೋನ್ ಪ್ರೊಜೆಕ್ಷನ್ನು ವೈರ್ಲೆಸ್ ಆ್ಯಪಲ್ ಕಾರ್ಪ್ಲೇ ಮತ್ತು ಆ್ಯಂಡ್ರಾಯ್ಡ್ ಆಟೋ ಕನೆಕ್ಟಿವಿಟಿಗೆ ರಿಲೇಟೆಡ್ ಇದು. ವಾಯ್ಸ್ ಮೆಮೋಲಿ ನಮಗೆ ಬೇಕಾದ ನೋಟ್ನ ರೆಕಾರ್ಡ್ ಮಾಡಿ ಸ್ಟೋರ್ ಮಾಡ್ಬೋದು. ರೇಡಿಯೋ ಸಹ ಇದೆ. ಮೀಡಿಯಲ್ಲಿ ಅದರ ರಿಲೇಟೆಡ್ AM, FM, ಬ್ಲೂಟೂತ್, ಆಡಿಯೋ, USB ಕನೆಕ್ಟಿವಿಟಿ, ಆ್ಯಪಲ್ ಕಾರ್ಪ್ಲೇ, ಆ್ಯಂಡ್ರಾಯ್ಡ್ ಆಟೋ ಇದೆ. ವೆನ್ಯೂಲಿ ಯುನಿಕ್ ಫೀಚರ್ ಇದೆ, ವೈಟ್ ಮೋಡ್ ಅಂತ. ಬೇಸಿಕ್ಲಿ ಇದನ್ನ ಎನೇಬಲ್ ಮಾಡಿದಾಗ ಸೌಂಡ್ನ ಫ್ರಂಟ್ ಸ್ಪೀಕರ್ಸ್ಗೆ ಮಾತ್ರ ಕೊಡುತ್ತೆ. ವಾಲ್ಯೂಮ್ ಕೂಡ ಒಂದು ರೇಂಜ್ಗೆ ಕಮ್ಮಿ ಮಾಡುತ್ತೆ. ಈ ಫೀಚರು ಹಿಂದ್ಗಡೆ ಯಾರಾದರೂ ಮಲಗಿದ್ದಾಗ ಯೂಸ್ ಆಗುತ್ತೆ. ಇನ್ನು ಮ್ಯಾನ್ಯುವಲಲ್ಲಿ QR ಕೋಡ್ ಇದೆ, ಅದನ್ನ ಸ್ಕ್ಯಾನ್ ಮಾಡಿ ಮ್ಯಾನ್ಯುವಲ್ನ ಆ್ಯಕ್ಸೆಸ್ ಮಾಡ್ಬೋದು. ಸೆಟ್ಟಿಂಗ್ಸ್ನ ಸೌಂಡ್ ಆಪ್ಷನ್ನಲ್ಲಿ ಸ್ಪೀಡ್ ಡಿಪೆಂಡೆಂಟ್ ವಾಲ್ಯೂಮ್ ಇದೆ. ಮತ್ತು ನಿಮಗೆ ಬೇಕಾದ ರೀತಿಲಿ ಆಡಿಯೋ ಸೆಟಪ್ ಮಾಡ್ಕೋಬೋದು. ರೇಡಿಯೋ ನಾಯ್ಸ್ ಕಂಟ್ರೋಲ್ ಇರೋದು ರೇಡಿಯೋಲಿ ಬರುವಂಥ ನಾಯ್ಸ್ ಅಥವಾ ಡಿಸ್ಟರ್ಬೆನ್ಸ್ನ ಯಾವ ಎಕ್ಸ್ಟೆಂಟ್ಗೆ ರಿಡ್ಯೂಸ್ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ಮ್ಯಾಕ್ಸ್ ಲೆವೆಲ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡ್ರೆ ನೀವು ಒಳ್ಳೆ ಕ್ಲಾರಿಟಿ ಸಿಗುತ್ತೆ ಸೌಂಡು. ಡಿವೈಸ್ ಕನೆಕ್ಷನ್ನಲ್ಲಿ ಬ್ಲೂಟೂತ್ ಮತ್ತು ಅದರ್ ಮೀಡಿಯಾ ಕನೆಕ್ಷನ್ ರಿಲೇಟೆಡ್ ಇದು. ಡಿಸ್ಪ್ಲೇ ಸೆಟ್ಟಿಂಗ್ಸಲ್ಲಿ ಬ್ರೈಟ್ನೆಸ್ಸು, ಸ್ಕ್ರೀನ್ ಸೇವರ್ ಮತ್ತು ಅದರ್ ಸ್ಟಫ್ ರಿಲೇಟೆಡ್ ಎಲ್ಲ ಇದೆ. ಬಟನ್ ಸೆಟ್ಟಿಂಗ್ಸಲ್ಲಿ ಹೋಮ್ ಸ್ಕ್ರೀನಲ್ಲಿ ಯಾವುದನ್ನ ಶಾರ್ಟ್ಕಟ್ಟಾಗಿ ಹಾಕೋಬೇಕು ಅಂತ ನಾವು ಸೆಲೆಕ್ಟ್ ಮಾಡಿ ಹಾಕೋಬೋದು. ಜನರಲ್ ಸೆಟ್ಟಿಂಗ್ಸಲ್ಲಿ ಸಾಫ್ಟ್ವೇರ್ ಇನ್ಫಾರ್ಮೇಷನ್ನು, ಡೇಟು, ಟೈಮು, ಲ್ಯಾಂಗ್ವೇಜ್ ಎಲ್ಲ ಸೆಟ್ ಮಾಡ್ಕೋಬೋದು. ಕ್ಲೈಮೇಟ್ ಸೆಟ್ಟಿಂಗ್ಸ್ ಕೂಡ ಇಲ್ಲಿಂದನೇ ಮಾಡ್ಕೋಬೋದು ಟಚ್ ಸ್ಕ್ರೀನಲ್ಲಿ. ಹೋಮ್ ಸ್ಕ್ರೀನಲ್ಲಿ ಮೇಲ್ಗಡೆ ಟೈಮು, ಡೇಟ್ ಆ್ಯಂಡ್ ಡೇಟ್ ಡಿಸ್ಪ್ಲೇ ತೋರಿಸುತ್ತೆ. ರಿವರ್ಸ್ ಕ್ಯಾಮ್ರಾ ಡೀಸೆಂಟ್ ಕ್ಲಾರಿಟಿ ಇದೆ ಮತ್ತು ಅಡಾಪ್ಟಿವ್ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ, ಒಳ್ಳೆಯ ವಿಷಯ ಇದು. ಸೊ ಓವರಾಲ್ ಈ ಇನ್ಫೋಟೈನ್ಮೆಂಟ್ ಸಿಸ್ಟಮ್ಗೆ ಎಲ್ಲನೂ ಚೆನ್ನಾಗಿ ಲೋಡ್ ಮಾಡಿದ್ದಾರೆ. ಮತ್ತು ಈ ಕಾರಲ್ಲಿ 4 ಸ್ಪೀಕರು ಮತ್ತು 2 ಟ್ವಿಟರ್ ಕೊಟ್ಟಿದ್ದಾರೆ. ಡೋರ್ ಕ್ಲೋಸ್ ಮಾಡಿದಾಗ ಸಾಫ್ಟ್ ಅಥವಾ ಪ್ರಾಪರ್ ಥಡ್ಗಿನ ಇನ್ ಬಿಟ್ವೀನ್ ಥಡ್ ಅಂತಾರಲ್ಲ ಆ ಥರ ಸೌಂಡ್ ಕೊಡ್ತಾ ಇದೆ. ಇನ್ನು ಈ ಕಾರಲ್ಲಿ ಸಿಮಿಟ್ರಿ ಪ್ಯಾಟ್ರನ್ನ ಮೇಂಟೈನ್ ಮಾಡಿದ್ದಾರೆ. ಫ್ರಂಟ್ ಆ್ಯಂಡ್ ರಿಯರ್ ಬಂಪರಲ್ಲಿ 3 ಹಾರಿಜಾಂಟಲ್ ಲೈನ್ ಪ್ಯಾಟ್ರನ್ ಕೊಟ್ಟಿರೋವಂಥದ್ದು. ಸ್ಕ್ವೇರಿ ಸರ್ಕಲ್ ಶೇಪಲ್ಲಿ LED DRL, ಇನ್ನರ್ ಡೋರ್ ಹ್ಯಾಂಡಲು, ಡ್ರೈವರ್ ವೆಂಟ್ ಡಿಸೈನು ಮತ್ತು ರಿಯರ್ AC ವೆಂಟು. ರಿಯರ್ ಸೆಕ್ಷನಲ್ಲಿ ಇಂಡಿಕೇಟರ್ದು ಮತ್ತು ಇದು 3-step ಪ್ಯಾಟ್ರನ್ ಇರೋವಂಥದ್ದು. ಇನ್ಸ್ಟ್ರೂಮೆಂಟ್ ಕ್ಲಸ್ಟರಲ್ಲಿರೋ ಸೈಡ್ ಗ್ರಾಫಿಕ್ಸ್ ಮತ್ತು ಆಚೆ ಕೊಟ್ಟಿರೋವಂಥ ಪ್ಯಾಟ್ರನ್ ಸೇಮ್ ಇರೋವಂಥದ್ದು. ಸೊ ಈ ಕಾರಲ್ಲಿ ಈ ಥರ ಸಿಮಿಟ್ರಿ ಪ್ಯಾಟ್ರನ್ ಮೇಂಟೈನ್ ಮಾಡಿರೋವಂಥದ್ದು ಒಂಥರ ಚೆಂದ ಇದೆ. ಇನ್ನು ಈ ಕಾರಲ್ಲಿ ಏನೆಲ್ಲ ಸೇಫ್ಟಿ ಫೀಚರ್ಸ್ ಇದೆ ಅಂತ ನೋಡೋದಾದರೆ ಡ್ಯುಯಲ್ ಏರ್ ಬ್ಯಾಗ್, ABS ವಿತ್ EBD, ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಕಂಟ್ರೋಲ್, ಬ್ರೇಕ್ ಅಸಿಸ್ಟ್ ಸಿಸ್ಟಮ್, ವೆಹಿಕಲ್ ಸ್ಟೆಬಿಲಿಟಿ ಮ್ಯಾನೇಜ್ಮೆಂಟ್, ಹಿಲ್ ಅಸಿಸ್ಟ್ ಕಂಟ್ರೋಲ್, ಹೆಡ್ಲ್ಯಾಂಪ್ ಎಸ್ಕಾಟ್ ಫಂಕ್ಷನ್, ಚೈಲ್ಡ್ ಸೇಫ್ಟಿ ಲಾಕ್, ಏರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್, ಇಂಪ್ಯಾಕ್ಟ್ ಸೆನ್ಸಿಂಗ್ ಆಟೋ ಡೋರ್ ಅನ್ಲಾಕ್, ಸ್ಪೀಡ್ ಸೆನ್ಸಿಂಗ್ ಆಟೋ ಡೋರ್ ಲಾಕ್, ಸೀಟ್ ಬೆಲ್ಟ್ ರಿಮೈಂಡರ್, ಹೈ ಸ್ಪೀಡ್ ಅಲರ್ಟ್, ಸೀಟ್ ಬೆಲ್ಟ್ ಫೋರ್ಸ್ ರಿಟೆನ್ಷನರ್, ಐಸೋಫಿಕ್ಸ್ ಆ್ಯಂಕರ್ಸ್ ಆ್ಯಂಡ್ ಇಂಜಿನ್ ಇಮೊಬಿಲೈಸರ್. SX ಮತ್ತು SX ಆಪ್ಷನಲ್ಗೂ ಆಲ್ಮೋಸ್ಟ್ 9,000 ಡಿಫ್ರೆನ್ಸ್ ಇದೆ. ಸೊ 9,000 ಏನೆಲ್ಲ ಎಕ್ಸ್ಟ್ರಾ ಸಿಗುತ್ತೆ ಅಂತ ನೋಡೋದಾದರೆ 6 ಇಯರ್ ಬ್ಯಾಗ್, ಟೆಲಿಮೆಟ್ರಿ ಸ್ವಿಚಸ್, ಬರ್ಗ್ಲರ್ ಅಲಾರಾಮ್, ಕ್ರೋಮ್ ಡೋರ್ ಹ್ಯಾಂಡಲ್ಸ್, ಲೆದರ್ ಪ್ಲಸ್ ಫ್ಯಾಬ್ರಿಕ್ ಸೀಟ್ ಆಫ್ ಪೋಲ್ಸ್ಟ್ರಿ, ಎಂಬಿಯಂಟ್ ಲೈಟಿಂಗ್, ಬ್ಲೂ ಲಿಂಕ್ ಕನೆಕ್ಟೆಡ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್, ಎಂಬಿಯಂಟ್ ಸೌಂಡ್ ಆಫ್ ನೇಚರ್, H2 ಸ್ವೀತ್ ಅಲೆಕ್ಸ್ ಆ್ಯಂಡ್ ಗೂಗಲ್ ವಾಯ್ಸ್ ಅಸಿಸ್ಟೆಂಟ್, 4-way ಪವರ್ ಅಡ್ಜಸ್ಟಬಲ್ ಡ್ರೈವರ್ ಸೀಟ್ ಆ್ಯಂಡ್ ಏರ್ ಪ್ಯೂರಿಫೈಯರ್. ನನ್ನ ಪ್ರಕಾರ SX ವೇರಿಯಂಟೇ ವ್ಯಾಲ್ಯೂ ಫಾರ್ ಮನಿ SX ಆಪ್ಷನಲ್ಗೆ ಕಂಪೇರ್ ಮಾಡಿದ್ರೆ. ಬಟ್ ಎಬೋ ಫೀಚರ್ಸ್ ಕೂಡ ಇಂಪಾರ್ಟೆಂಟ್ ಅಂದರೆ ನಿಮಗೆ SX ಆಪ್ಷನಲ್ನ ಕನ್ಸಿಡರ್ ಮಾಡ್ಬೋದು. ನೀವು ರೈವಲ್ಸ್ಗೆ ಕಂಪೇರ್ ಮಾಡಿದ್ರೆ ಏನಕ್ಕೆ ವೆನ್ಯೂನ ಬೈ ಮಾಡಬೇಕು ಅಂತ ನೋಡೋಣ. ಹಳೆ ವೆನ್ಯೂ ಕಂಪೇರ್ ಮಾಡಿದ್ರೆ ಹೊಸ ವೆನ್ಯೂಗೆ ಒಂದು ಸ್ಪೋರ್ಟಿ ಲುಕ್ ಮತ್ತು ಪ್ರೀಮಿಯಮ್ ಟಚಸ್ ಕೂಡ ಬಂದಿದೆ. ವೆನ್ಯೂಲಿ 3-type ಇಂಜಿನ್ ಆಪ್ಷನ್ ಇದೆ. ಸೊ ಜನಕ್ಕೆ ಅವ್ರಿಗೆ ಯಾವ ಇಂಜಿನ್ ಬೇಕೋ ಆ ಇಂಜಿನ್ ಆಪ್ಷನ್ನ ಚೂಸ್ ಮಾಡ್ತಾರೆ. ಮುಂಚೆ ಕಂಪೇರ್ ಮಾಡಿದ್ರೆ ಲುಕ್ ವೈಸ್ ಮತ್ತು ಫೀಚರ್ ವೈಸು ವೆನ್ಯೂಗೆ ಒಂದು ಬಿಗ್ ಸ್ಟೆಪ್ ಅಪ್ ಸಿಕ್ಕಿದೆ.
ವೆನ್ಯೂನ ಕಂಫರ್ಟ್ ಓರಿಯೆಂಟೆಡ್ ಕಾರ್ ಅಂತ ಅಂದರೂ ತಪ್ಪಿಲ್ಲ. ಬಟ್ ಆದರೂ ಅದನ್ನ ಆಲ್ರೌಂಡರ್ ಅಂತಲೂ ಅನ್ಬೋದು, ಬಿಕಾಸ್ ಸೇಫ್ಟಿ ವೈಸ್ ಕೂಡ ವರ್ಸ್ಟ್ ಅಲ್ಲದಿದ್ದರೂ ಡೀಸೆಂಟ್ ಇದೆ. ಫೀಚರ್ಸ್ ಕೂಡ ಚೆನ್ನಾಗಿ ಲೋಡ್ ಮಾಡಿದ್ದಾರೆ. ಪ್ರಾಕ್ಟಿಕಲಿಟಿ ವೈಸ್ ಕೂಡ ಅಪ್ ಟು ದಿ ಮಾರ್ಕ್ ಇದೆ. ಡಿಸೈನ್ ವೈಸ್ ಕೂಡ ಬೋರಿಂಗ್ ಅನ್ನೋ ಥರ ಇಲ್ಲದೇ ಇದ್ರೂ ಟೂ ಅಗ್ರೆಸಿವ್ ಅನ್ನೋ ಥರ ಕೂಡ ಇಲ್ಲ. ಬಟ್ ಪ್ರೀಮಿಯಮ್ ಅಂಡ್ ಸ್ಪೋರ್ಟಿ ಟಚಸ್ ಇದೆ. ಸರ್ವಿಸ್ ಕಾಸ್ಟ್ ಕೂಡ ರೀಸನಬಲ್ ಆಗಿದೆ. ಸೊ ಈ ಕಾರ್ ಆಲ್ರೌಂಡರ್ ಅಂತ ಹೇಳಿದ್ರು ತಪ್ಪಾಗಲ್ಲ. ಎಲ್ಲ ಪ್ಯಾರಾಮೀಟರ್ಸ್ ಒಂದೇ ಕಾರಲ್ಲಿ ಬೇಕು ಅನ್ನೋರು ಈ ಕಾರನ್ನ ಕನ್ಸಿಡರ್ ಮಾಡ್ಬೋದು. ಸೊ ಓವರಾಲ್ ನಾನು ಕೊಟ್ಟಿದ್ದ ಎಕ್ಸ್ಪ್ಲನೇಷನ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆ ಇದ್ರ ಬಗ್ಗೆ ಬೇರೆ ಏನೇ ಡೌಟ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕೇಳಿ ಆನ್ಸರ್ ಮಾಡ್ತೀನಿ. ನಿಮಗೆ ಬೇರೆ ಯಾವುದೇ ಹುಂಡೈ ಕಾರ್ ತೊಗೋಬೇಕು ಅಂತಂದರೂ ಮಾಗಡಿ ರೋಡಲ್ಲಿರೋ ಬ್ಲೂ ಹುಂಡೈನ ಕಾಂಟ್ಯಾಕ್ಟ್ ಮಾಡಿ. ಇವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಚೆಕ್ ಮಾಡಿ. ಮತ್ತು ಇಲ್ಲಿ ಟೆಸ್ಟ್ ಫೆಸಿಲಿಟೀಸ್ ಕೂಡ ಇದೆ, ಜೊತೆಗೆ ಆಕ್ಸೆಸರೀಸ್ ಕೂಡ ಫಿಟ್ ಮಾಡಿಕೊಡ್ತಾರೆ. ಸೊ ನಾನು ಮಾಡಿದ ವೆನ್ಯೂದು ಡೀಟೇಲ್ಡ್ ರಿವ್ಯೂ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಮಾಡಿದ ವಿಡಿಯೋ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಲೈಕ್ ಮತ್ತು ಸಬ್ಸ್ಕ್ರೈಬ್ ಮುಖಾಂತರ ನೀವು ತೋರಿಸೋ ಸಪೋರ್ಟು ನನಗೆ ಇನ್ನಷ್ಟು ವೀಡಿಯೋ ಮಾಡೋಕ್ಕೆ ಜೋಶ್ ಕೊಡುತ್ತೆ. ಸೊ ನನ್ನ ವೀಡಿಯೋಗೆ ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಹೊಸಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಾನು ನಿಮಗೆ ಮುಂದಿನ ವೀಡಿಯೋಲಿ ಸಿಗ್ತೀನಿ.